ಸ್ಟಾಲಿನ್ ಅವರ ಹೇಳಿಕೆ ನಾನು ನೋಡಿದೆ, ಅದು ಒಟ್ಟಾರೆ ಅವರ ಮನಸ್ಥಿತಿ ತೋರಿಸ್ತದೆ. ನನಗನ್ನಿಸ್ತಾ ಇದೆ ಅವರು ಸನಾತನ ಧರ್ಮದ ಬಗ್ಗೆ ಇನ್ನ ಬಹಳಷ್ಟು ಓದ್ಕೊಳ್ಳೋ ಅವಶ್ಯಕತೆ ಇದೆ. ಸನಾತನ ಧರ್ಮ ಸರ್ವಜನತೆ ಸುಖಿನ ಭವ ಅನ್ನುವಂಥದ್ದು ಮೂಲ ನಮ್ಮ ವೇದದಿಂದ ಹಿಡಿದು ಎಲ್ಲದರಲ್ಲೂ ಇದೆ. ಕೇವಲ ಮನುಷ್ಯ ಧರ್ಮ ಅಲ್ಲ, ಸಕಲ ಜೀವಾತ್ಮಗಳು ಪ್ರಾಣಿಗಳನ್ನು ಸೇರಿಸಿ ಒಳ್ಳೇದಾಗಬೇಕನ್ನುವಂಥದ್ದು ಧರ್ಮದ ಮೂಲ ಉದ್ದೇಶ. ಇವರು ಅದನ್ನ ಜಾತಿಗೆ ಹೋಲಿಸಿ, ಅದನ್ನ ಜಾತಿಗಳ ಆಗಿರುವುದನ್ನ ಹೋಲಿಸಿ, ಸನಾತನ ಧರ್ಮವನ್ನೇ ಸಂಪೂರ್ಣವಾಗಿ ಇರೋದಲ್ಲ, ಅದನ್ನ ಡಿಸಿಮೇಟ್ ಮಾಡಬೇಕು ಅಂದ್ರೆ, ಅದನ್ನ ಕಿತ್ತು ಒಗಿಬೇಕು ಅಂದ್ರೆ, ಪ್ರತಿಯೊಬ್ಬರು ಯಾರ್ಯಾರು ಸನಾತನ ಧರ್ಮ ಫಾಲೋ ಮಾಡ್ತಾರೆ ಅವ್ರನ್ನ ಮುಗಿಸ್ಬೇಕನ್ನುವಂತ ಮಾತೇನಿದೆ, ಇದು ಹಿಟ್ಲರ್ ಮೈಂಡ್ ಸೆಟ್. ಮತ್ತು ಇದು ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ. ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಒಂದು ವರ್ಗವನ್ನ ದ್ವೇಷ ಮಾಡಕ್ಕೆ ಅವಕಾಶ ಇಲ್ಲ. ಸಂವಿಧಾನದಲ್ಲಿಯೂ ಕೂಡ ಎಲ್ಲ ಧರ್ಮಗಳಿಗೆ ಸರಿ ಸಮಾನದ ಸ್ಥಾನವನ್ನ ಕೊಟ್ಟಿದ್ದಾರೆ. ಹೀಗಾಗಿ ಇದು ಪ್ರಜಾಪ್ರಭುತ್ವ ಸಂವಿಧಾನ ವಿರೋಧಿ ನಡವಳಿಕೆ. ಒಬ್ಬ ಸಚಿವನಾಗಿ ಯಾವ ಸಂವಿಧಾನದ ಪ್ರಮಾಣ ವಚನ ತಗೊಂಡಿದ್ದ ಅದರ ವಿರುದ್ಧ ಮಾತನಾಡಿರುವಂತಹದ್ದು, ಅವರು ಸಚಿವರಾಗಿ ಮುಂದುವರಿಯೋದಕ್ಕೆ ಅರ್ಹತೆ ಇಲ್ಲ, ತೆಗೆದುಹಾಕಬೇಕು. ಇದರ ಜೊತೆಗೆ ಅವರ ಮಿತ್ರ ಪಕ್ಷಗಳು ಕೂಡ ಸ್ಪಷ್ಟತೆ ಇಲ್ಲ ಇದರಲ್ಲಿ. ಕೆಲವರು ವಿರೋಧ ಮಾಡಿದ್ದಾರೆ, ಕೆಲವರು ಇದು ಮಾಡಿದ್ದಾರೆ. ಭಾರತ ದೇಶ, ಈ ದೇಶದಲ್ಲಿ ಹಲವಾರು ಧರ್ಮಗಳು ಹುಟ್ಟಿಕೊಂಡಿದ್ದಾರೆ. ಎಲ್ಲ ಧರ್ಮೀಯರಿಗೆ ಇಲ್ಲಿ ಶಾಂತವಾಗಿರುವಂಥದ್ದು. ನಾವು ಅಕ್ಕಪಕ್ಕ ದೇಶಗಳನ್ನೆಲ್ಲ ನೋಡಿದಾಗ ಎಷ್ಟೊಂದು ದೊಡ್ಡ ಹಿಂಸಾಚಾರ ನಡೀತಾ ಇದೆ ನಾವು ನೋಡ್ತೀವಿ. ಆದರೆ ಇಲ್ಲಿ ಬುದ್ಧ ಧರ್ಮ ಇದೆ, ಜೈನ ಧರ್ಮ ಇದೆ, ಹಿಂದೂ ಧರ್ಮ ಇದೆ, ಕ್ರಿಶ್ಚಿಯಾನಿಟಿನೂ ಇಲ್ಲೇ ಇದೆ, ಸಿಖಿಸಂ ಇದೆ, ಎಲ್ಲ ಧರ್ಮಗಳಿಗೆ ಇಲ್ಲಿ ಅವಕಾಶ ಇದೆ. ಆದ್ರಿಂದ ಇವತ್ತು ಈ ಇಂಡಿಯಾ ಅನ್ನುವಂಥ ಒಕ್ಕೂಟ ಏನು ಮಾಡಿಕೊಂಡಿದ್ದಾರೆ, ಇವರು ಯಾವುದೇ ಪರಿಸ್ಥಿತಿಗೆ ಅಧಿಕಾರ ಹಿಡಿಯುವ ಸಲುವಾಗಿ ದೇಶದ ಅಖಂಡತೆ ಏಕತೆ ಹಾಳಾದರೂ ಚಿಂತಿಲ್ಲ, ದೇಶದ ಘನತೆ ಹಾಳಾದರೂ ಚಿಂತಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ದೇಶದ ಸೋಷಲ್ ಫ್ಯಾಬ್ರಿಕ್, ಸಮಾನತೆಯ ಸಾಮರಸ್ಯದ ಒಂದು ಸಮಾಜ ಏನಿದೆ ಅದನ್ನು ಕದಳಿ ಆದರೂ ಕೂಡ ಅಪೀಸ್ಮೆಂಟ್ ಪೊಲಿಟಿಕ್ಸ್ ಮಾಡಿ, ತುಷ್ಟೀಕರಣದ ಪೊಲಿಟಿಕ್ಸನ್ನು ಮಾಡಿ, ಅಧಿಕಾರ ಹಿಡಿಯುವ ಸಲುವಾಗಿ ಡೆಸ್ಪರೇಟ್ ಹತಾಶರಾಗಿ ಈ ಥರ ಎಲ್ಲ ಹೇಳಿಕೆ ಕೊಡ್ತಾ ಇದ್ದಾರೆ, ಇಂಥವಕ್ಕೆಲ್ಲ ಸಪೋರ್ಟ್ ಕೊಡ್ತಾ ಇದ್ದಾರೆ. ಭಾರತದ ಜನ ಇಂಥವೆಲ್ಲವನ್ನು ಕೂಡ ಹಿಂದೆಲ್ಲ ಭಾಳ ನೋಡಿದ್ದಾರೆ, ಇಂಥ ಯಾವುದಕ್ಕೂ ಕೂಡ ಅವಕಾಶ ಕೊಡೋಣ ಅಂತ ಸಂಪೂರ್ಣ ವಿಶ್ವಾಸ ನನಗಿದೆ. ಇದನ್ನೆಲ್ಲರೂ ಸೇರಿ ಖಂಡಿಸ್ಬೋದು. ಅವ್ರು ಏನು ಹೇಳ್ತಾರೆ ಅಂದರೆ, ಪ್ರತಿಯೊಬ್ಬ ನಾಗರಿಕರ ಆದಾಯ ಹೆಚ್ಚಾಗಬೇಕು, ಉದ್ಯೋಗ ಸಿಗಬೇಕು, ಆದಾಯ ಹೆಚ್ಚಾಗಬೇಕು, ಆರ್ಥಿಕತೆ ಹೆಚ್ಚಾಗಬೇಕು, ಒಳ್ಳುವ ಪವರ್ ಹೆಚ್ಚಾದಾಗ ಎಲ್ಲದಕ್ಕೂ ಕೂಡ ಅವಕಾಶಗಳಿರ್ತದೆ. ದೇಶ ಅಭಿವೃದ್ಧಿಗೂ ಅವಕಾಶ ಇದೆ, ಆರ್ಥಿಕ ಅಭಿವೃದ್ಧಿಗೂ ಇದೆ, ವ್ಯಕ್ತಿಗತ ಅಭಿವೃದ್ಧಿಗೂ ಅವಕಾಶ ಇದೆ. ಇದು ಶಾರ್ಟ್ ಲೀವ್ಡ್ ಅಂತ ಹೇಳಿದ್ದಾರೆ, ಸ್ವಲ್ಪ ದಿವಸ ಆದಮೇಲೆ ಇದರ ಒಂದು ಒಟ್ಟು ಪರಿಣಾಮ ಏನಿದೆ ಅದಾಗೋದಿಲ್ಲ. ರಾಜಕೀಯ ಲಾಭಕ್ಕೆ ಕೆಲವರು ಮಾಡ್ತಾ ಇರುವಂತದ್ದು ಹೇಳಿದ್ದಾರೆ.